ಕಾಂಗ್ರೆಸ್ ಜೆಡಿಎಸ್ ಗೆ ಕರ್ನಾಟಕ ಎಟಿಎಂ ಮಾತ್ರ ಬಿಜೆಪಿ ಇಂದ ಮಾತ್ರ ಕರ್ನಾಟಕದ ಅಭಿವೃದ್ಧಿ ಕಾಂಗ್ರೆಸ್ ಜೆಡಿಎಸ್ ವಿರುದ್ಧ ಮೋದಿ ವಾಗ್ದಾಳಿ ನಡೆಸಿದ್ರು ಜೆಡಿಎಸ್ ಗೆ ಹಾಕುವ ಮತ ಅಸ್ಥಿರ ಸರ್ಕಾರಕ್ಕೆ ಕಾರಣವಾಗುತ್ತೆ ಚನ್ನಪಟ್ಟಣಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ನೀಡಿರುವಂತ ಹೇಳಿಕೆ ಕಾಂಗ್ರೆಸ್ ಜೆಡಿಎಸ್ ವಿರುದ್ಧ ಮೋದಿ ವಾಗ್ದಾಳಿ ನಡೆಸಿದ್ರು ಜೆಡಿಎಸ್ ಗೆ ಹಾಕುವ ಮತ ಅಸ್ಥಿರ ಸರ್ಕಾರಕ್ಕೆ ಕಾರಣವಾಗುತ್ತೆ 15 ಸ್ಥಾನ ಬಂದ್ರೆ ಕಿಂಗ್ ಮೇಕರ್ ಆಗ್ತೇನೆ ಅಂತ ಜೆಡಿಎಸ್ ಹೇಳುತ್ತೆ ಜೆಡಿಎಸ್ ಗೆ ಹಾಕುವ ಪ್ರತಿ ಓಟು ಕಾಂಗ್ರೆಸ್ ಗೆ ಹೋಗುತ್ತೆ ಅಂತ ಮೋದಿ ಹೇಳಿದ್ದಾರೆ ಎರಡು ಪಕ್ಷಗಳು ಕುಟುಂಬ ರಾಜಕಾರಣ ನಡೆಸುತ್ತಿವೆ ಆದರೆ ಬಿಜೆಪಿ ಗೆ ಕರ್ನಾಟಕದ ಜನತೆಯೇ ಒಂದು ಕುಟುಂಬ ಅಂತ ಮೋದಿ ಹೇಳಿದ್ದಾರೆ ಡಬಲ್ ಇಂಜಿನ್ ಸರ್ಕಾರ ಅಂದ್ರೆ ಸಬ್ಕಿ ಸರ್ಕಾರ ವಿಶ್ವಾಸಘಾತುಕಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್ ಅಂತ ಕಾಂಗ್ರೆಸ್ ವಿರುದ್ಧ ನರೇಂದ್ರ ಮೋದಿ ಅವರು ವಾಗ್ದಾಳಿ ನಡೆಸಿದ್ರು ಚನ್ನಪಟ್ಟಣಕ್ಕೆ ಭೇಟಿ ಕೊಟ್ಟಿದ್ರು ಬೃಹತ್ ಸಮಾವೇಶವನ್ನ ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಭಾಷಣ ಮಾಡಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಡಬಲ್ ಇಂಜಿನ್ ಸರ್ಕಾರದ ಸಾಧನೆಗಳನ್ನು ಈ ಸಂದರ್ಭದಲ್ಲಿ ಹಾಡಿ ಹೊಗಳಿದ್ರು ಜೊತೆಗೆ ಮತದಾರರಲ್ಲಿ ಮನವಿಯನ್ನು ಕೂಡ ಮಾಡ್ಕೊಂಡ್ರು ಡಬಲ್ ಇಂಜಿನ್ ಸರ್ಕಾರ ಅಂದ್ರೆ ಸಬ್ಕಿ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಜೊತೆಗೆ ಕಾಂಗ್ರೆಸ್ ಜೆಡಿಎಸ್ ವಿರುದ್ಧ ನರೇಂದ್ರ ಮೋದಿ ವಾಗ್ದಾಳಿ ನಡೆಸಿದ್ದಾರೆ ಕರ್ನಾಟಕ ಇಸ್ ಬಾರ್ ಕಾ ಕರ್ನಾಟಕ ಕಾ ಯೇ ಚುನಾವ್ ಬಹುತ್ ವಿಶೇಷ ಹೈ ಯೇ ಚುನಾವ್ ಆನೆ ವಾಲೆ 25 ಸಾಲೋ ಕೆ ಕರ್ನಾಟಕ ಕೆ ವಿಕಾಸ್ ಕೋ ತಯ ಕರ್ನೆ ವಾಲಾ ये चुनाव कर्नाटक को देश का नंबर वन राज्य बनाने का चुनाव है और ये महायज्ञ ये संकल्प सिर्फ और सिर्फ बीजेपी ही पूरा कर सकती है कांग्रेस और जेडीएस की दृष्टि में कर्नाटक सिर्फ एक एटीएम है जबकि बीजेपी के लिए कर्नाटक देश के विकास का सबसे महत्वपूर्ण ग्रोथ इंजन है इस बार का कर्नाटक का यह चुनाव बहुत विशेष है यह चुनाव